ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ರಾಜ್ಯಕ್ಕೆ ಕೇಂದ್ರದ ನೆರವಿನ ಅಗತ್ಯವಿಲ್ಲ ಎಂಬ ತೇಜಸ್ವಿ ಸೂರ್ಯ ಹೇಳಿಕೆಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ತೇಜಸ್ವಿ ಸೂರ್ಯ ಇಮ್ಮೆಚೂರ್ಡ್ ಪಾಲಿಟಿಷಿಯನ್. ಅವನು ಎಲ್ಲಾದರೂ ಸಿಕ್ಕರೆ ಸಂವಿಧಾನ ಓದ್ಕೊಳ್ಳೋಕೆ ಹೇಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿ, ಕುಮಾರಸ್ವಾಮಿ ಹತ್ರ ಪಾಠ ಕಲಿಯೋ ಅಗತ್ಯ ನನಗಿಲ್ಲ. ಕೋಲಾರದ ಶಾಸಕ ಶ್ರೀನಿವಾಸ್ ಯಾರಿಗೆ ಮಾಡಿದ್ರು ಅಂತ ಕುಮಾರಸ್ವಾಮಿಗೆ ಕೇಳಿ ಅಂತ ತಿರುಗೇಟು ನೀಡಿದ್ದಾರೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ. ಪಾಪ ಅವ್ರಿಗೇನು ಗೊತ್ತಿಲ್ಲ, ಇನ್ನ ಇಮ್ಮೆಚೂರ್ಡ್ ಪಾಲಿಟಿಷಿಯನ್ ಅವರು, ಏನು ಗೊತ್ತಿಲ್ಲ ಅವರಿಗೆ. ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋದು? ನಮ್ಮ ರಾಜ್ಯದಲ್ಲಿ ತೆರಿಗೆ ಕಲೆಕ್ಷನ್ ಆಗ್ತದಲ್ಲ, ಆ ದುಡ್ಡು ತಾನೇ ಕೊಡೋದು ಅವರು. ಕೇಂದ್ರ ಸರ್ಕಾರ ಅವರೇ ನೋಟ್ ಪ್ರಿಂಟ್ ಮಾಡ್ಕೊಂಡು ಕೊಡ್ತಾರ? ಅವರು 14 ಫೈನಾನ್ಸ್ ದುಡ್ಡು ಕೊಡ್ತಾ ಇದೀವಲ್ಲ ಅಂತ ಹೇಳ್ತಾರೆ. 14 ಫೈನಾನ್ಸ್ ಕೊಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೊಡಲೇಬೇಕು ಯಾವುದೇ ಸರ್ಕಾರ ಇದ್ರೆ. ಇವ್ರೊಬ್ರೆ ಎಲ್ಲ ಕೊಡೋದು. 5 ವರ್ಷಕ್ಕೊಂದ್ಸಾರಿ ಫೈನಾನ್ಸ್ ಕಮಿಷನ್ ಮಾಡ್ತಾರೆ. ಫೈನಾನ್ಸ್ ಕಮಿಷನ್ ಅವ್ರು ಶಿಫಾರಸ್ ಮಾಡ್ತಾರೆ. ರಾಜ್ಯಗಳಿಂದ ಕಲೆಕ್ಟ್ ಆಗ್ತದಲ್ಲ ತೆರಿಗೆ, ಕೇಂದ್ರ ಎಷ್ಟು ಇಟ್ಕೋಬೇಕು, ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಅದೇನು ನಮಗೆ ಭಿಕ್ಷೆ ಕೊಡೋದಲ್ಲ, ಅವರು ಬಕ್ಷೀಸ್ ಕೊಡೋದಲ್ಲ, ನಮ್ಮ ಪಾಲು ಅದು. ಗೊತ್ತಾಯ್ತಾ ನಿಮಗೆ? ಈಗ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಕಲೆಕ್ಟ್ ಆಗುತ್ತೆ. ಅದೇ ದುಡ್ಡೆಲ್ಲ ಯಾರ್ದು? ನಮ್ಮ ರಾಜ್ಯದಲ್ಲಿ ಕಲೆಕ್ಟ್ ಆಗೋದಲ್ವಾ? ಅದು ನಾವು ಇಟ್ಕೋಬೇಕಾಗಿತ್ತಲ್ವಾ? ಇವ್ರಿಗೆ ಯಾಕೆ ಕೊಡಬೇಕು ಹಾಗಾದ್ರೆ? ಅಲ್ಲೇ ಜಾಸ್ತಿ ದುಡ್ಡು ಬರ್ತಾ ಇದೆ. ಎಲ್ಲಿ ಅಲ್ಲಿ ಅಂದ್ರೆ ಎಲ್ರಿ? 14ನೇ ಹಣಕಾಸಿಂದ ಹಣಕಾಸು. ನಿಮ್ಗೆ ಪೆದ್ ಪೆದ ಏನ ಕೇಳಕ್ ಹೋಗ್ಬೇಡಿ. ಅವ್ರು ಹೇಳ್ದಲ್ಲ 14ನೇ ಹಣಕಾಸು ಅಂದ್ರೆ ಏನೋ ಅಂತ ಗೊತ್ತಾ ನಿಮ್ಗೆ? ಅವ್ರು ಏನಾದ್ರು ಹೇಳಿ ನಿಮಗ್ ತಿಳ್ಕೊಂಡಿದ್ರಿ? ನಮ್ಮ ರಾಜ್ಯದ ಹೋಣ ಅಂತ ಅಲ್ಲ ನೋಡ್ರಿ, ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಕಲೆಕ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡೋರು ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಇರ್ತಕ್ಕಂಥ ತೆರಿಗೆ ಕೊಡೋರು ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಕೊಡೋರು ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಎಕ್ಸೈಸ್ ಡ್ಯೂಟಿ ಕೊಡೋರು ಇದ್ದಾರೆ ಅಲ್ವಾ? ಈ ದುಡ್ಡೆಲ್ಲ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತದೆ. ಆ ದುಡ್ಡು ರೀತಿಯದಲ್ಲ, ರಾಜ್ಯಗಳಿಂದ ಕಲೆಕ್ಟ್ ಮಾಡಿರ್ತಾರಲ್ಲ ದುಡ್ಡು ಎಲ್ಲ ರಾಜ್ಯಗಳ, ಆ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ಬೇಕು, ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ಬೇಕು ಅಂತೇಳಿ 5 ವರ್ಷಕ್ಕೊಮ್ಮೆ ಒಂದು ಫೈನಾನ್ಸ್ ಕಮಿಷನ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಹೇಳಿರೋದು ಇದು. ಅವರು ಶಿಫಾರಸು ಮಾಡ್ತಾರೆ ಕೇಂದ್ರ ಸರ್ಕಾರ ಎಷ್ಟು ಇಟ್ಕೋಬೇಕು, ನಮ್ಗೆ ಎಷ್ಟು ಕೊಡಬೇಕು ಅಂತ. ಈಗ ನಮ್ಗೆ 40% ಕೊಡ್ತಾರೆ, ಅವ್ರು 60% ಕೊಡ್ತಾರೆ, ಇಟ್ಕೋತಾರೆ. ನಮ್ಗೆ ಕೊಡೋದೆಷ್ಟು? ಅವ್ರೆಷ್ಟು ಇಟ್ಕೋತಾರೆ? 60. ಆ ದುಡ್ಡಿಲ್ಲ ಇಲ್ಲಿ ಖರ್ಚು ಮಾಡ್ತಾರಲ್ಲ ಇವರು, ಅದರಲ್ಲಿ ನಮಗೆ ಕೊಡಬೇಕು ಬೇಡ? ಕ್ಯಾಲಾಮಿಟಿಗೆ ದುಡ್ಡು ಇಟ್ಕೊಂಡಿರ್ತಾರೆ ಕೇಂದ್ರ ಸರ್ಕಾರ. ಇದರಲ್ಲೇ ಈ ಫೈನಾನ್ಸ್ ಕಮಿಷನ್ ಅವ್ರು ಶಿಫಾರಸು ಮಾಡಿದ್ದೇನೆ, ಹಣಕಾಸಿನ ಆಯೋಗ ಶಿಫಾರಸು ಮಾಡ್ತಾರ, ಆ ದುಡ್ಡು ಇರ್ತದೆ, ಅದು ಕೊಡಬೇಕು ಬೇಡ? ಮತ್ತೇನು ಅವ್ರ ಮನೆಯಿಂದ ಕೊಟ್ಟಾರ? ಅವ್ರಿಗೆ ಗೊತ್ತಿಲ್ಲ ಪಾಪ, ಅವನಿಗೆ ಇನ್ನೂ ಗೊತ್ತಿಲ್ಲ. ಹೊಸದಾಗಿ ಎಂ ಪಿ ಆಗಿದ್ದಾನೆ, ಕಾನ್ಸ್ಟಿಟ್ಯೂಷನ್ ಓದ್ಕೋ ಅಂತ ಹೇಳು ಅವನಿಗೆ ಒಂದ್ಸರಿ. ಅವರು ಸಿಕ್ಕಿದ್ರೆ ಇದಾಯ್ತಾ? ಕುಮಾರಸ್ವಾಮಿ ಹತ್ರ ಪಾಠ ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ ಪಾಪ ಅವ್ರು ಶ್ರೀನಿವಾಸ ಗೌಡ ಯಾರಿಗೆ ಮಾಡಿದ್ರು ಅಂತ ಕೇಳ್ರಿ ಅವ್ರಿಗೆ. ಕೋಲಾರದ ಶ್ರೀನಿವಾಸ ಗೌಡ ಇದಾರಲ್ಲ JDS ಮೇಲೆ, ಅವ್ರು ಯಾರಿಗೆ ಮಾಡಿದ್ರು ಅಂತ ಕೇಳ್ರಿ. ಅದಾಯ್ತಪ್ಪ, ಅವ್ರಿಗೆ ಯಾರಿಗೆ ಮಾಡಿದ್ರು ಅಂತ ಕೇಳಪ್ಪ. ಶ್ರೀನಿವಾಸ ಗೌಡ JDS MLA ಫ್ರಮ್ ಕೋಲಾರ, ಅವ್ರು ಯಾರಿಗೆ ಮಾಡಿದ್ರು ಕೇಳಿ ಅವ್ರನ್ನ. ಈಗ ರಾಜಕೀಯ ದುರುದ್ದೇಶಿಸಿದೆ, ಎಲೆಕ್ಷನ್ ಬಂದಿದೆಯಲ್ಲ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.